Station speed in orbit. ಈ ಹಿಂದಿನ ವಿಡಿಯೋದಲ್ಲಿ ಭೂಮಿಯ ಮೇಲ್ಮೈನಿಂದ 400 ಕಿಲೋಮೀಟರ್ ಎತ್ತರದಲ್ಲಿರುವ ಬಾಹ್ಯಾಕಾಶ ತಂಗುದಾಣ ಅಂದರೆ ಸ್ಪೇಸ್ ಸ್ಟೇಷನ್ನಲ್ಲಿ ಭೂಮಿಯ ವೇಗೋತ್ಕರ್ಷ ಎಷ್ಟಿರುತ್ತದೆ ಎಂದು ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ಬಾಹ್ಯಾಕಾಶ ತಂಗುದಾಣವು ಭೂಮಿಯ ಸುತ್ತಲಿನ ಕಕ್ಷೆಯಲ್ಲೇ ಸುತ್ತುತ್ತಿರಲು ಅಂದರೆ ಭೂಮಿಗೆ ಅಪ್ಪಳಿಸದೇ ಇರಲು ಅದು ಯಾವ ವೇಗದಲ್ಲಿ ಚಲಿಸಬೇಕಾಗುತ್ತದೆ ಎಂದು ವಿವರಿಸುತ್ತೇನೆ. ಯಾವುದೇ ಕಾಯವು ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿ ವೃತ್ತೀಯ ಚಲನೆಯಲ್ಲಿರಬೇಕಾದರೆ ಅದರ ಮೇಲೆ ಕೇಂದ್ರಾಭಿಮುಖ ಬಲ ಪ್ರಯೋಗವಾಗಬೇಕು. ಅದೇ ಭೂಮಿಯ ಗುರುತ್ವ ಬಲ ಎಂದು ನೀವು ತಿಳಿದಿದ್ದೀರಾ. ಈ ಬಲದಿಂದ ಉಂಟಾಗುವ ಕೇಂದ್ರಾಭಿಮುಖ ವೇಗೋತ್ಕರ್ಷ ಎಸಿ ಈಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಆರ್. ವಿ ಕಾಯದ ವೇಗ, ಆರ್ ಭೂಮಿಯ ತ್ರಿಜ್ಯ. ಬಾಹ್ಯಾಕಾಶ ತಂಗುದಾಣವನ್ನು ತೆಗೆದುಕೊಂಡರೆ ಅದು ಭೂಮಿ ಮೇಲ್ಮೈನಿಂದ 400 ಕಿಲೋಮೀಟರ್ ಎತ್ತರದಲ್ಲಿರುವುದರಿಂದ ಆರ್ನ ಮೌಲ್ಯ 6771 ಕಿಲೋಮೀಟರ್ ಎಂದು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈ ಸಮೀಕರಣದ ಎರಡೂ ಕಡೆಯನ್ನು ಆರ್ನಿಂದ ಗುಣಿಸಿದಾಗ ನಮಗೆ ವಿ ಅಂದರೆ ಕಾಯದ ವೇಗ ಸಿಗುತ್ತದೆ. ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಇಂಟು ಆರ್. ವಿ ಇಸ್ ಈಕ್ವಲ್ಸ್ ಟು ಎ ಸಿ ಇಂಟು ಆರ್ನ ವರ್ಗಮೂಲ. ಎ ಸಿ ಹಾಗೂ ಆರ್ನ ಮೌಲ್ಯವನ್ನು ಆದೇಶಿಸಿ ನನ್ನಲ್ಲಿರುವ ಕ್ಯಾಲ್ಕುಲೇಟರ್ನ ಸಹಾಯದಿಂದ ವಿನ ಮೌಲ್ಯವನ್ನು ಕಂಡುಹಿಡಿಯೋಣ. 8.69 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು 6771 ಇಂಟು 10^6 ಇದರ ವರ್ಗಮೂಲ. ಉತ್ತರ ಏನೆಂದು ನೋಡೋಣ. ಸರಾಸರಿ 7670 ಮೀಟರ್ ಪರ್ ಸೆಕೆಂಡ್. ಅಂದರೆ ಬಾಹ್ಯಾಕಾಶ ತಂಗುದಾಣವು ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿಯೇ ಚಲಿಸುತ್ತಿರಲು ಅದು 7670 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರಬೇಕು. ಅಂದರೆ 7670 ಮೀಟರ್ ಚಲಿಸಬೇಕಾಗುತ್ತದೆ. ವೇಗಗತಿ ಎಷ್ಟು ತೀವ್ರವಾಗಿರಬೇಕು ಎಂದು ಊಹಿಸಿಕೊಳ್ಳಲು ಅಸಾಧ್ಯ ಅಲ್ವೇ. ಇದನ್ನು ಕಿಲೋಮೀಟರ್ ಪರ್ ಅವರ್ಗೆ ಬದಲಾಯಿಸೋಣ. ಒಂದು ಅವರ್ನಲ್ಲಿ ಎಷ್ಟು ದೂರ ಚಲಿಸುತ್ತದೆ? ಒಂದು ಅವರ್ ಇಸ್ ಈಕ್ವಲ್ ಟು 3600 ಸೆಕೆಂಡ್. ಒಂದು ಕಿಲೋಮೀಟರ್ 1000 ಮೀಟರ್. ಆದ್ದರಿಂದ 7670 ಮೀಟರ್ ಪರ್ ಸೆಕೆಂಡನ್ನು 3600ನಿಂದ ಗುಣಿಸಿ 1000ದಿಂದ ಭಾಗಿಸಿದಾಗ ಇದರ ಮೌಲ್ಯ ಕಿಲೋಮೀಟರ್ ಪರ್ ಅವರ್ನಲ್ಲಿ ಸಿಗುತ್ತದೆ. ಉತ್ತರ ಏನಂತ ನೋಡೋಣ. ಸರಾಸರಿ 27604 ಕಿಲೋಮೀಟರ್ ಪರ್ ಅವರ್. ಒಂದು ಅವರ್ಗೆ 27604 ಕಿಲೋಮೀಟರ್ ದೂರ ಚಲಿಸಬೇಕಾಗುತ್ತದೆ. ಬಹಳ ತೀವ್ರಗತಿಯ ವೇಗವಾಗಿದೆ. ಅಷ್ಟು ದೊಡ್ಡ ಕಾಯವು ಈ ತೀವ್ರಗತಿಯಲ್ಲಿ ಹೇಗೆ ಚಲಿಸುತ್ತದೆ ಎಂದು ಆಶ್ಚರ್ಯವಾಗುತ್ತದೆ ಅಲ್ವಾ. ಈ ವೇಗಗತಿಗೆ ಹೋಲಿಸಿದರೆ ಜೆಟ್ ವಿಮಾನದ ವೇಗಗತಿ ಅಷ್ಟೇನೂ ಇಲ್ಲದಿದ್ದರೂ ಅದರ ವೇಗವನ್ನು ನಿರ್ವಹಿಸಲು ಅದರ ಎಂಜಿನ್ ಎಷ್ಟು ಭಾರಿಯದಾಗಿರಬೇಕಾಗುತ್ತದೆ. ಹೀಗಿರುವಾಗ ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿರುವ ಕಾಯ ಅಷ್ಟು ತೀವ್ರಗತಿಯನ್ನು ಹೇಗೆ ನಿರ್ವಹಿಸುತ್ತದೆ? ವ್ಯತ್ಯಾಸ ಏನೆಂದರೆ
ಜೆಟ್ ವಿಮಾನ ಗಾಳಿಯ ಮೂಲಕ ಹಾದು ಹೋಗಬೇಕು. ಆದ್ದರಿಂದ ಅದರ ಮೇಲೆ ಗಾಳಿ ರೋಧವಿರುತ್ತದೆ. ಗಾಳಿಯನ್ನೇ ತನ್ನ ನೋದನಕ್ಕಾಗಿ ಬಳಸಿಕೊಳ್ಳುತ್ತದೆ. ಆದರೆ ಬಾಹ್ಯಾಕಾಶ ತಂಗುದಾಣ ಅಥವಾ ವ್ಯೋಮ ನೌಕೆ ವ್ಯೋಮದಲ್ಲಿ ಹೇಗೆ ತಂತಾನೆ ಚಲಿಸುತ್ತದೆ? ಅದು ನಿರ್ವಾತದಲ್ಲಿ ಚಲಿಸುವುದೇ ಇದಕ್ಕೆ ಕಾರಣವಾಗಿದೆ. ಗಾಳಿಯೊಡನೆ ಘರ್ಷಣೆ ಇಲ್ಲದಿರುವುದರಿಂದ, ಅಂದರೆ ಗಾಳಿ ರೋಧ ಇಲ್ಲದಿರುವುದೇ ಇದಕ್ಕೆ ಕಾರಣ. ನ್ಯೂಟನ್ನ ಚಲನೆಯ ಮೊದಲನೆಯ ನಿಯಮದಂತೆ ಯಾವುದೇ ಕಾಯವು ಅದರ ಮೇಲೆ ಬಾಹ್ಯಬಲ ಪ್ರಯೋಗವಿಲ್ಲದಿದ್ದರೆ ತನ್ನ ಚಲನೆಯ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ವ್ಯೋಮದಲ್ಲಿ ಗಾಳಿರೋಧ ಇಲ್ಲದಿರುವುದರಿಂದ ಯಾವುದೇ ಚಲಿಸುವ ಕಾಯವು ತಾನು ಚಲಿಸುತ್ತಿರುವ ವೇಗದಲ್ಲಿಯೇ ಮುಂದುವರಿಯುತ್ತದೆ. ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಕಾಯದಲ್ಲಿನ ಕೇಂದ್ರಾಭಿಮುಖ ವೇಗೋತ್ಕರ್ಷಕ್ಕೆ ಕಾರಣವಾದ ಗುರುತ್ವ ಬಲವಿಲ್ಲದಿದ್ದಲ್ಲಿ ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿತ್ತು. ಇದರಿಂದ ತಿಳಿದು ಬರುವುದೇನೆಂದರೆ, ಕಾಯವು ಭೂಮಿಯ ಸುತ್ತ ಕಕ್ಷೆಯಲ್ಲಿ ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುತ್ತಿರುವಾಗ ವೇಗದಲ್ಲಿ ಹೆಚ್ಚು ಬದಲಾವಣೆಯಾಗದಂತೆ ನೋಡಿಕೊಳ್ಳಬೇಕು. ವೇಗ ಕಡಿಮೆಯಾದಲ್ಲಿ ಸುರುಳಿಯಾಕಾರದ ಪಥದಲ್ಲಿ ಚಲಿಸಿ ತ್ರಿಜ್ಯವು ಕಡಿಮೆಯಾಗಿ ಭೂಮಿಗೆ ಅಪ್ಪಳಿಸುತ್ತದೆ. ವೇಗ ಕಡಿಮೆಯಾದಲ್ಲಿ ಸುರುಳಿಯಾಕಾರದ ಪಥದಲ್ಲಿ ಚಲಿಸಿ ತ್ರಿಜ್ಯವು ಹೆಚ್ಚಾಗಿ ಭೂಮಿಯಿಂದ ಆಚೆ ಎಸೆಯಲ್ಪಡುತ್ತದೆ.